ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಸಿನಿಮಾ ದಿ ಕಾಶ್ಮೀರ್ ಫೈಲ್ಸ್ ಅನ್ನ ಹಿಂದಿಕ್ಕಿದೆ ಅದು ಕೂಡ ಐಎಂಡಿಬಿ ರೇಟಿಂಗ್ಸ್ ವಿಚಾರದಲ್ಲಿ ಜೇಮ್ಸ್ ಸಿನಿಮಾ ಐಎಂಡಿಬಿ ನಲ್ಲಿ ಹತ್ತಕ್ಕೆ ಒಂಬತ್ತು ಪಾಯಿಂಟ್ ಒಂಬತ್ತು ಅಂಕ ಪಡೆದುಕೊಂಡಿದೆ ಅದೇ ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾಗೆ ಎಂಟು ಪಾಯಿಂಟ್ ಮೂರು ರೇಟಿಂಗ್ಸ್ ನೀಡಲಾಗಿದೆ ಹೆಚ್ಚು ರೇಟಿಂಗ್ಸ್ ಇರುವ ಸಿನಿಮಾಗಳ ಕಡೆಗೆ ಪ್ರೇಕ್ಷಕರು ಹೆಚ್ಚು ಆಸಕ್ತಿ ವಹಿಸುತ್ತಾರೆ ಅಲ್ಲದೆ ಐಎಂಡಿಬಿಯಲ್ಲಿ ಸಿನಿಮಾ ವೀಕ್ಷಕರು ರೇಟಿಂಗ್ಸ್ ನೀಡಬಹುದಾದ ಕಾರಣ ಅಪ್ಪು ಅಭಿಮಾನಿಗಳು ಸತತವಾಗಿ ಹೆಚ್ಚಿನ ಸಂಖ್ಯೆಯ ರೇಟಿಂಗ್ಸ್ ನೀಡಿರುವ ಕಾರಣ ಸಿನಿಮಾದ ಐಎಂಡಿಬಿ ರೇಟಿಂಗ್ ಹೆಚ್ಚಾಗಿದೆ ದಿ ಕಾಶ್ಮೀರ್ ಫೈಲ್ ಸಿನಿಮಾ ಬಿಡುಗಡೆಯಾದ ಕೆಲವು ದಿನಗಳಲ್ಲಿ ಅದರ ರೇಟಿಂಗ್ ಸಹ ಉತ್ತಮವಾಗಿತ್ತು ಅನಂತರ ಸತತವಾಗಿ ಸಿನಿಮಾದ ರೇಟಿಂಗ್ ಕುಸಿಯುತ್ತಾ ಸಾಗಿತ್ತು ಈ ಬಗ್ಗೆ ಸಿನಿಮಾದ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ತೀವ್ರ ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ರು ಸಿನಿಮಾದ ಐಎಂಡಿಬಿ ರೇಟಿಂಗ್ ಹೆಚ್ಚು ಮಾಡಲು ಕೆಲವು ಸಂಘಗಳು ಸಾಮಾಜಿಕ ಜಾಲತಾಣದ ಮೂಲಕ ಕರೆ ಸಹ ನೀಡಿದ್ದವು ಆದರೆ ಸಿನಿಮಾದ ಪ್ರಸ್ತುತ ರೇಟಿಂಗ್ ಏಟ್ ಪಾಯಿಂಟ್ ತ್ರೀನಲ್ಲಿದೆ ಇದು ಜೇಮ್ಸ್ ಸಿನಿಮಾ ಬಹುದೊಡ್ಡ ಯಶಸ್ಸು ಗಳಿಸಿದೆ ಮೊದಲ ದಿನವೇ ಅಂದಾಜು ಮೂವತ್ತೈದು ಕೋಟಿ ರೂಪಾಯಿ ಗಳಿಸಿದ್ದ ಸಿನಿಮಾ ಎರಡನೇ ದಿನ ಹದಿನೆಂಟು ಕೋಟಿ ಬಳಿಕ ಮೂರನೇ ದಿನ ಒಂಬತ್ತು ಕೋಟಿ ಹಣವನ್ನು ಸಿನಿಮಾ ಗಳಿಸಿದೆ ಆ ಮೂಲಕ ಸಿನಿಮಾವು ನಿಧಾನಕ್ಕೆ ನೂರು ಕೋಟಿ ಕ್ಲಬ್ನತ್ತ ಸಾಗಿದೆ ಡಿಜಿಟಲ್ ಹಕ್ಕು ಸ್ಯಾಟಲೈಟ್ ಹಕ್ಕು ಆಡಿಯೋ ಹಕ್ಕುಗಳು ಹಾಗೂ ಚಿತ್ರಮಂದಿರದ ಕಲೆಕ್ಷನ್ ಒಟ್ಟಿಗೆ ಸೇರಿಸಿದರೆ ಸಿನಿಮಾದ ಕಲೆಕ್ಷನ್ ಈಗಾಗಲೇ ನೂರು ಕೋಟಿ ದಾಟಿದೆ